ಏನಂತ ಪ್ರಿಯಾಂಕರ್ಗೆ ಚಿತಾಪೂರು ಮಿನಿ ಪಾಕಿಸ್ತಾನ್ ಮಾಡ್ತಿದ್ದಾನೆ ಅಂತ. ನಾನು ಅವ್ರ ಮೇಲೆ ಮಾನನಷ್ಟೇ ಮುಖದ್ಮೇ ಹಾಕಿದ್ರು, ಇನ್ನ ಕೂಡ ನಡೀತಾ ಇದೆ. ಮತ್ತೆ ಯಾವುದಕ್ಕೂ ಹೆದರಲ್ಲ, ಏನು ಮಾಡಲ್ಲ ಅಂದ್ರೆ ಮತ್ತೆ ಯಾಕೆ ಕುಡಿ ಮಾನನಷ್ಟೇ ಮುಖದ್ಮೆ ಕೊಟ್ಬಿಟ್ರೆ ಬಾಜುಗಾಗ್ರಿ. ಇನ್ನೂ ನಡೀತಾ ಇದೆ, ಅವ್ರಿಗೆ ಏನ್ ಸಮರ್ಥನೆ ಮಾಡ್ಕೊಳಕ್ಕೆ ಆಗ್ತಾರೆ. ಆಮೇಲೆ ಇದು ಎಂತ ತತ್ವ ಸರ್? ಈ ತತ್ವದಲ್ಲಿ ಅಕ್ಕಿ ಕಾಳರಿಗೆ ಮಕ್ಕಳ ಹಾಲಿನ ಪೌಡರ್ ಕದಿಯವರಿಗೆ ರಕ್ಷಣೆ ಮಾಡಬೇಕು ಬೀದಿಗೆ ಬಂದಿ ಅಂತ ನಿಮ್ ತತ್ವ ಹೇಳುತ್ತಾ? ರಾಮನ ಹೆಸರು ಮೇಲೆ, ದೇವರ ಹೆಸರು ಮೇಲೆ, ಧರ್ಮದ ಹೆಸರು ಮೇಲೆ ನೀವು ರಾಜಕೀಯ ಮಾಡ್ತಿರಲ್ಲ. ಆದ್ರಿ ಕೇಸರಿ ಶಾಲ್ ನಿಮ್ಮೆಲ್ಲ ಬಿಜೆಪಿ MLA ಅಭ್ಯರ್ಥಿ ಮಕ್ಕಳಿಗೆ ಆ ಕೇಸರಿ ಶಾಲ್ ಹಾಕಿಸ್ಬಿಟ್ಟು ಕರ್ಸ್ರಿ ಚಿತ್ತಾಪುರಿಗೆ ಮಣಿಕಂಠ ವಿರುದ್ಧ ಪ್ರೊಟೆಸ್ಟ್ ಮಾಡೋದು ನೋಡೋಣ, ಕರ್ಸ್ರಿ. ನಾವು ಸುಮ್ ಕೂತಿದೀವಿ ಅಂದ್ಬಿಟ್ಟು ಪದೇ ಪದೇ ಕೆಡಕೋದು ಸರಿಯಲ್ಲ. ನಿಮ್ಗೆ ಬಸವ ತತ್ವದ ಬಗ್ಗೆ ಅರಿವಿದ್ಯಾ? ಆ ಮಣಿಕಂಠನಿಗೆ ಗಡಿಪಾರ್ ಮಾಡಿದಾಗ ಬಿಜೆಪಿ ಬಾವುಟ ತಂದು ಪ್ರೊಟೆಸ್ಟ್ ಮಾಡಿಲ್ಲ? ಅವಾಗ ಯಾವಾಗ ಅವರಿಗೆ ಯಾರ್ದಿದ್ರಲ್ಲಿ ಕನ್ವಿಕ್ಟ್ ಆದ್ರು ಅವಾಗ ಯಾಕೆ ಇವರು ಪ್ರತಿಭಟನೆ ಮಾಡಿಲ್ಲ ಬಿಜೆಪಿ ಲೀಡರ್ಗಳು? ಯಾವಾಗ ಈ ಮಹಾನಾಯಕ ಸಿಟಿ ಪೊಲೀಸ್ ಕಮಿಷನರ್ ಅವರ ಮನೆಯವರ ಒಂದು ಆಡಿಯೋ ಮತ್ತೆ ವಿಡಿಯೋ ಲಂಚದ ಪ್ರಕರಣ ರಿಲೀಸ್ ಮಾಡಿದಾಗ ಅವಾಗ ಯಾಕೆ ಪ್ರೊಟೆಸ್ಟ್ ಮಾಡಿಲ್ಲ? ಅವಾಗ ನಿಮ್ಗೆ ನಾಚಿಕೆ ಆಗಿಲ್ವಾ ರವಿಕುಮಾರ್ ಅವರೇ? ನಿಮ್ಮ ನೀವೇ ಇದ್ರಲ್ಲ, ಅವಾಗ MLA ನೀವೇ ಇದ್ರಿ, ಉಸ್ತುವಾರಿನು ನೀವೇ ಇದ್ರಿ, ನಿಮ್ಮ ಈ ಮಹಾನ್ ಕ್ಯಾಂಡಿಡೇಟ್ ನಿಮ್ಮ ಪಕ್ಷದಲ್ಲೇ ಇದ್ದ, ಆಡಳಿತನು ನಿಮ್ದೇ ಇತ್ತು, ಅವಾಗ ಯಾಕೆ ಪ್ರತಿಭಟನೆ ಮಾಡಿಲ್ಲ ನೀವು? ರವಿಕುಮಾರ್ ಅವ್ರಿಗೆ ಒಂದು ಸ್ಪಷ್ಟವಾಗಿ ಹೇಳ್ತೀನಿ, ಇದು BJP ಗೌರ್ಮೆಂಟ್ ಕಲಬುರಗಿ ಅಲ್ಲ, ಕಾಂಗ್ರೆಸ್ ಗೌರ್ಮೆಂಟ್ ಕಲಬುರಗಿ. ನಿಮ್ಮ ನಾಯಕ ನಿಮ್ಮ ಇಲ್ಲಿ ಲೋಕಲ್ ಲೀಡರ್ಸ್ ಅಷ್ಟೇ ಅಲ್ಲ, ನೀವು ಮಾಡಿದ್ರು ಕಾನೂನು ಪ್ರಕಾರ ಶಿಕ್ಷೆ ಆಗೇ ಆಗುತ್ತೆ. ಪ್ಲೀಸ್ ಡೋಂಟ್ ಎಕ್ಸ್ಪೆಕ್ಟ್ ಎನಿ ಸಿಂಪತಿ ಫಾರ್ ಅಸ್. ನಿಮ್ಮ ಶಿಷ್ಯ ಏನೋ ಮಾಡ್ತಾನೆ ಅಂತಲ್ಲ, ನೀವು ಮಾಡಿದ್ರು ಕೂಡ ಕಾನೂನು ಒಂದೇ, ನಾನು ಮಾಡಿದ್ರು ಕೂಡ ಕಾನೂನು ಒಂದೇ ಆಗ್ತದೆ. ಇನ್ನೂ ಒಂದು ಯಾರೋ ಸ್ಯಾಂಪಲ್ ಪೀಸ್ ಇದೆ ನಮ್ಮ ಜಿಲ್ಲೆನಲ್ಲಿ, ರೈಸರೇನಂದ್ರೆ ಸರ್ತಾವು ಆಂದೋಲ ಶ್ರೀರಾಮ ಸೇನೆ ಜಿಲ್ಲಾಧ್ಯಕ್ಷರಂತೆ, ರಾಜ್ಯಾಧ್ಯಕ್ಷ ಗೌರವಾಧ್ಯಕ್ಷರ ಗೌರವ ಉಳಿಸಿಲ್ಲ, ರಾಜ್ಯಾಧ್ಯಕ್ಷ ಗೌರವಾಧ್ಯಕ್ಷ ಯಾವುದೇ ಅಧ್ಯಕ್ಷರಿರಲಿ. ಅವರು ನನಗೆ ಒಂದ್ಸರಿ ಏನ್ ಹೇಳಿದ್ರು, CM ಅವ್ರ ಹತ್ರ ಕರ್ಕೊಂಡೋಗಿದ್ರು ಎಲ್ಲ ನನ್ನ ಬಗ್ಗೆ ದೂರು ಕೊಡ್ಲಿಕ್ಕೆ. ಏನಂತ, ಪ್ರಿಯಾಂಕರ್ಗೆ ಚಿತಾಪೂರು ಮಿನಿ ಪಾಕಿಸ್ತಾನ್ ಮಾಡ್ತಿದ್ದಾನೆ ಅಂತ. ನಾನು ಅವ್ರ ಮೇಲೆ ಮಾನನಷ್ಟೇ ಮುಖದ್ಮೆ ಹಾಕಿದ್ರು, ಇನ್ನ ಕೂಡ ನಡೀತಾ ಇದೆ. ಮತ್ತೆ ಯಾವುದಕ್ಕೂ ಹೆದರಲ್ಲ, ಏನು ಮಾಡಲ್ಲ ಅಂದ್ರೆ ಮತ್ತೆ ಯಾಕೆ ಕುಡಿ ಮಾನನಷ್ಟೇ ಮುಖದ್ಮೆ ಕೊಟ್ಬಿಟ್ರೆ ಬಾಜುಗಾಗ್ರಿ. ಇನ್ನೂ ನಡೀತಾ ಇದೆ, ಅವ್ರಿಗೆ ಏನ್ ಸಮರ್ಥನೆ ಮಾಡ್ಕೊಳಕ್ಕೆ ಆಗ್ತಾರೆ. ಆಮೇಲೆ ಇದು ಎಂತ ತತ್ವ ಸರ್? ಈ ತತ್ವದಲ್ಲಿ ಅಕ್ಕಿ ಕಾಳರಿಗೆ ಮಕ್ಕಳ ಹಾಲಿನ ಪೌಡರ್ ಕದಿಯವರಿಗೆ ರಕ್ಷಣೆ ಮಾಡಬೇಕು ಬೀದಿಗೆ ಬಂದಿ ಅಂತ ನಿಮ್ ತತ್ವ ಹೇಳುತ್ತಾ? ರಾಮನ ಹೆಸರು ಮೇಲೆ, ದೇವರ ಹೆಸರು ಮೇಲೆ, ಧರ್ಮದ ಹೆಸರು ಮೇಲೆ ನೀವು ರಾಜಕೀಯ ಮಾಡ್ತಿರಲ್ಲ. ಆದ್ರಿ ಕೇಸರಿ ಶಾಲ್ ನಿಮ್ಮೆಲ್ಲ ಬಿಜೆಪಿ MLA ಅಭ್ಯರ್ಥಿ ಮಕ್ಕಳಿಗೆ ಆ ಕೇಸರಿ ಶಾಲ್ ಹಾಕಿಸ್ಬಿಟ್ಟು ಕರ್ಸ್ರಿ ಚಿತ್ತಾಪುರಿಗೆ ಮಣಿಕಂಠ ವಿರುದ್ಧ ಪ್ರೊಟೆಸ್ಟ್ ಮಾಡೋದು ನೋಡೋಣ, ಕರ್ಸ್ರಿ. ನಾವು ಸುಮ್ ಕೂತಿದೀವಿ ಅಂದ್ಬಿಟ್ಟು ಪದೇ ಪದೇ ಕೆಡಕೋದು ಸರಿಯಲ್ಲ. ನಿಮ್ಗೆ ಬಸವ ತತ್ವದ ಬಗ್ಗೆ ಅರಿವಿದ್ಯಾ?